ಗೆಳೆಯರೇ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತ ಸರ್ಕಾರದಿಂದ ಕ್ಲರ್ಕ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಹತ್ತನೇ ಪಿ ಯು ಸಿ ಡಿಪ್ಲೊಮೊ ಯಾವುದೇ ಪದವಿಯನ್ನು ಮತ್ತು ಇಂಜಿನಿಯರಿಂಗ್ ಪದವಿ ಐ ಟಿ ಐಯನ್ನು ಮುಗಿಸಿರ್ತಕ್ಕಂಥವರು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂದರೆ ಎಲ್ಲರಿಗೂ ಕೂಡ ಹುದ್ದೆಗಳು ವಿವಿಧ ರಂಗದ ಹುದ್ದೆಗಳು ಇಲ್ಲಿ ನೀಡಿರ್ತಕ್ಕಂಥದ್ದು ಸೊ ಆ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಸ್ನೇಹಿತರ ಗೌರ್ಮೆಂಟ್ ಆಫ್ ಇಂಡಿಯಾದ ಆಟೋಮಿಕ್ ಎನರ್ಜಿಯ ಹೆವಿ ವಾಟರ್ ಬೋರ್ಡ್ನಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳಿಗೆ ದಿನಾಂಕ ಇದು ಎಚ್ ಡಬ್ಲ್ಯೂ ಬಿ ಒನ್ ಟೂ ತೌಸಂಡ್ ಟ್ವೆಂಟಿ ಅಡ್ವರ್ಟೈಸ್ಮೆಂಟ್ ಮೂಲಕ ಒಂದು ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತು ಸೊ ಆ ಒಂದು ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹಲವಾರು ಹುದ್ದೆಗಳಿದೆ ಅದರಲ್ಲಿ ಟೆಕ್ನಿಕಲ್ ಆಫೀಸರ್ ಡಿ ಒಟ್ಟು ಇಪ್ಪತ್ತೆಂಟು ಹುದ್ದೆಗಳಿದೆ ಅದು ಕೆಮಿಕಲ್ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟೇಷನ್ ಸಿವಿಲ್ ಇರತಕ್ಕಂತಹ ಹುದ್ದೆಗಳು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗನ್ನು ಅಥವಾ ಬಿ ಟೆಕ್ ಅನ್ನು ಮುಗಿಸಿರ್ತಕ್ಕಂಥವರು ಅರವತ್ತು ಅಂಕಗಳೊಂದಿಗೆ ಈ ಒಂದು ಡಿಸಿಪ್ಲಿನಲ್ಲಿ ಅಲ್ಲಿ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಟೆಕ್ನಿಕಲ್ ಆಫೀಸರ್ ಡಿ ಹುದ್ದೆಗಳಿಗೆ ಅವರೊಂದು ವಯೋಮಿತಿನ ನಲವತ್ತು ವರ್ಷ ಇದೆ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ವೇತನವನ್ನು ಕೊಡ್ತಕ್ಕಂಥದ್ದು ಇನ್ನು ಕೆಟಗರಿ ಟು ಸ್ಟೈಪೆಂಡ್ರಿ ಟ್ರೈನಿ ಒಟ್ಟು ಅರವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಸಾಮಾನ್ಯ ಮೂವತ್ನಾಲ್ಕು ಇ ಡಬ್ಲ್ಯೂ ಎಸ್ ಆರು ಸಿ ಹನ್ನೆರಡು ಎಸ್ ಸಿ ಏಳು ಎಸ್ ಟಿ ಆರು ಹುದ್ದೆಗಳು ಇದೆ ಸೊ ಕೆಮಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟೇಷನ್ ಕೆಮಿಸ್ಟ್ರಿಯಲ್ಲಿ ಡಿಪ್ಲೊಮಾವನ್ನು ಮುಗಿಸಿರ್ತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಕೆಟಗರಿ ಸೆಕೆಂಡ್ ಸ್ಟೈಪೆಂಡ್ರಿ ಟ್ರೈನಿ ಒಟ್ಟು ತೊಂಬತ್ತೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇದರಿತಕ್ಕಂಥದ್ದು ಪ್ರೊಸೆಸ್ ಅಥವಾ ಪ್ಲಾಂಟ್ ಆಪರೇಟರ್ ಕೆಮಿಸ್ಟ್ರಿ ಎಲೆಕ್ಟ್ರಿಕಲ್ ಮೆಕಾನಿಕಲ್ ಮುಂತಾದ ಹುದ್ದೆಗಳಿಗೆ ಕರೆಯಲಾಗಿರ್ತಕ್ಕಂಥದ್ದು ಇಲ್ಲಿ ಪಿ ಯು ಸಿ ಸೈನ್ಸ್ ಅನ್ನ ಮುಗಿಸಿರ್ತಕ್ಕಂಥವ್ರು ಈ ಪ್ರೋಸೆಸ್ ಪ್ಲಾಂಟ್ ಮತ್ತು ಕೆಮಿಸ್ಟ್ರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರವತ್ತು ಅಂಕಗಳೊಂದಿಗೆ ಪಿ ಯು ಸಿ ಅಲ್ಲಿ ಅಂಕಗಳನ್ನು ಪಡೆದುಕೊಂಡಿರಬೇಕು ಈ ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥವರು ಸ್ಟೈಪೆಂಟರಿ ಟ್ರೈನಿಂಗ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಒಳಗಿರ್ತಕ್ಕಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟು ನರ್ಸ್ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಹುದ್ದೆ ಒಟ್ಟು ನಾಲ್ಕು ಹುದ್ದೆಗಳು ಇದೆ ಇದಕ್ಕೆ ಪಿ ಯು ಸಿ ಜೊತೆಗೆ ಡಿಪ್ಲೊಮೊ ಇನ್ ನರ್ಸಿಂಗನ್ನು ಮುಗಿಸಿರ್ತಕ್ಕಂಥವರು ಮತ್ತು ಮಿಡ್ ವೈಫರಿ ತ್ರೀ ಇಯರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ ವ್ಯಾಲಿಡ್ ರಿಜಿಸ್ಟ್ರೇಷನ್ ಆ್ಯಸ್ ಎ ನರ್ಸ್ ಫ್ರಮ್ ಎ ಸೆಂಟ್ರಲ್ ಅಥವಾ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಅಥವಾ ಬಿ ಎಸ್ ಸಿ ನರ್ಸಿಂಗನ್ನು ಮುಗಿಸಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಹದಿನೆಂಟರಿಂದ ಮೂವತ್ತು ವರ್ಷದ ಒಳ ಒಳಗಿರ್ತಕ್ಕಂಥವರು ಅರ್ಜಿಯನ್ನು ಹಾಕಬಹುದಾಗಿದೆ ಇದಕ್ಕೆ ಕೊಡ್ತಕ್ಕಂಥ ವೇತನ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಮತ್ತು ಇದರ ಜೊತೆಗೆ ಡಿ ಎ ಮತ್ತು ಇತರ ಅಲಯನ್ಸ್ ಕೂಡ ಸಿಗುತ್ತೆ ಮುಂದಿನ ಹುದ್ದೆ ಹುದ್ದೆಗಳು ಸೈಂಟಿಫಿಕ್ ಅಸಿಸ್ಟೆಂಟ್ ಗ್ರೂಪ್ ಬಿ ನಾನ್ ಗೆಜಿಟೆಡ್ ಹುದ್ದೆಗಳು ಒಟ್ಟು ಐದು ಹುದ್ದೆಗಳಿದೆ ಇದಕ್ಕೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಅರವತ್ತು ಅಂಕಗಳೊಂದಿಗೆ ಪಡೆದಿರ್ತಕ್ಕಂಥವ್ರು ಅರ್ಜಿಯನ್ನು ಹಾಕಬಹುದು ಅರ್ಜಿಯನ್ನು ಹಾಕೋದಕ್ಕೆ ಹದಿನೆಂಟರಿಂದ ಮೂವತ್ತು ವರ್ಷದ ವಯೋಮಿತಿಯ ಒಳಗಿರಬೇಕು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ವೇತನ ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ರೇಡಿಯೋಗ್ರಾಫರ್ ಇರ್ತಕ್ಕಂಥದ್ದು ಒಂದು ಹುದ್ದೆ ಇದಕ್ಕೆ ಬಿ ಎಸ್ ಸಿ ರೇಡಿಯೋಗ್ರಫಿಯಲ್ಲಿ ಮುಗಿಸಿರಬೇಕು ಅರವತ್ತು ಅಂಕಗಳನ್ನು ಪಡೆದುಕೊಂಡಿರಬೇಕು ನೀವು ಟೆಕ್ನಿಷಿಯನ್ ಸಿ ಅದರಲ್ಲಿ ಕ್ರೇನ್ ಮತ್ತು ಫೋಕ್ ಲಿಫ್ಟ್ ಆಪರೇಟರ್ ಅಂತೇಳಿ ಗ್ರೂಪ್ ಸಿ ಹುದ್ದೆಗಳು ಇದು ಮೂರು ಹುದ್ದೆಗಳಿದೆ ಇದಕ್ಕೆ ಪಿ ಯು ಸಿ ಸೈನ್ಸ್ ಮತ್ತು ಮ್ಯಾಥ್ಸನ್ನು ಹೊಂದಿರತಕ್ಕಂಥವರು ಅರವತ್ತು ಪರ್ಸೆಂಟ್ನ ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು ಅವರು ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದಕ್ಕೆ ನೀಡ್ತಕ್ಕಂತಹ ವೇತನ ಆಗಿದೆ ಇನ್ನು ಸಬ್ ಆಫೀಸರ್ ಗ್ರೂಪ್ ಇದು ಐದು ಪೋಸ್ಟ್ ಇದೆ ಇದಕ್ಕೆ ಹತ್ತನೇ ತರಗತಿ ಅಥವಾ ಈಕ್ವಲೆಂಟನ್ನು ಉತ್ತೀರ್ಣ ಆಗಿರಬೇಕು ಮತ್ತು ಸಬ್ ಆಫೀಸರ್ ಕೋರ್ಸನ್ನು ಮುಗಿಸಿರಬೇಕು ಅದು ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್ ಅಥವಾ ಸಿ ಐ ಎಸ್ ಎಫ್ ಫೈರ್ ಟ್ರೈನಿಂಗ್ ಸೆಂಟರ್ನಲ್ಲಿ ಮತ್ತು ಇದಕ್ಕೆ ಹನ್ನೆರಡು ವರ್ಷಗಳ ಒಂದು ಅನುಭವವನ್ನು ಕೂಡ ಕೇಳಿದ್ದಾರೆ ನಲವತ್ತು ವರ್ಷದ ಒಳಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಸಬ್ ಆಫೀಸರ್ ಹುದ್ದೆಗಳಿಗೆ ಇನ್ನು ಸ್ಟೆನೋಗ್ರಫರ್ ಗ್ರೇಟ್ ಟು ಇದು ಬಿ ಗ್ರೂಪ್ನ ನಾನ್ ಎಜುಟೆಡ್ ಹುದ್ದೆಗಳಾಗಿದೆ ಎರಡು ಪೋಸ್ಟ್ ಮಾತ್ರ ಇದೆ ಇದಕ್ಕೆ ಹತ್ತನೇ ತರಗತಿ ಅಥವಾ ಈಕ್ವಲ್ ಎಂಟನ್ನು ಮುಗಿಸಿರಬೇಕು ಮತ್ತು ಶಾರ್ಟ್ ಆ್ಯಂಡ್ ಟೈಪ್ ರೈಟಿಂಗ್ ಕೋರ್ಸ್ ಕೂಡ ಕಂಪ್ಲೀಟ್ ಆಗಿರಬೇಕು ಇನ್ನು ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದು ಗ್ರೂಪ್ ಸಿ ಹುದ್ದೆಗಳಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನೆಂಟು ಇದೆ ಇದಕ್ಕೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಯಾವುದೇ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವ್ರು ಮತ್ತು ಕಂಪ್ಯೂಟರ್ ನಾಲೆಜ್ ಟೈಪ್ ರೈಟಿಂಗ್ ನಾಲೆಜ್ ಗೊತ್ತಿರಬೇಕು ಅಂತ ಕೇಳಿದ್ದಾರೆ ನಂತರ ಡ್ರೈವರ್ ಹುದ್ದೆಗಳಿಗೆ ಇದು ಗ್ರೂಪ್ ಸಿ ಹುದ್ದೆಗಳು ಇದಕ್ಕೆ ಹತ್ತನೇ ತರಗತಿ ಮತ್ತು ವ್ಯಾಲಿಡ್ ಆಗಿರತಕ್ಕಂತಹ ಡ್ರೈವಿಂಗ್ ಲೈಸೆನ್ಸ್ ಅದು ಲೈಟ್ ಅಥವಾ ಹೆವಿ ವೆಹಿಕಲ್ಸ್ ಆಗಿರ್ಬೋದು ಈ ಡ್ರೈವರ್ ಹುದ್ದೆಗಳಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಿರತಕ್ಕಂಥ ಅರ್ಜಿಯನ್ನು ಹಾಕ್ಬೋದು ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಇದರ ವೇತನ ಆಗಿರುತ್ತೆ ಗೆಳೆಯರಿಂದ ಕಾಯಕೆ ವೇತನ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡೋದಾದ್ರೆ ಹೈದರಾಬಾದ್ ಕೋಟಾ ಮಧುರೈ ಭುವನೇಶ್ವರ್ ಮುಂಬೈ ಈ ಪ್ಲೇಸ್ಗಳಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ ಇಲ್ಲಿ ಹೋಗಿ ನೀವು ಎಕ್ಸಾಮಿನೇಷನನ್ನು ಫಸ್ಟ್ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಎರಡು ರೀತಿಯ ರಿಟರ್ನ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ ನೀವು ಏಜ್ ರಿಲ್ಯಾಕ್ಸೇಷನ್ ಬಂದರೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಅವರಿಗೆ ಮೂರು ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಕ್ಕಿಂತ ಹೆಚ್ಚು ಏಜ್ ರಿಲ್ಯಾಕ್ಸೇಷನನ್ನು ಕೊಡಲಾಗುತ್ತೆ ಅರ್ಜಿ ಶುಲ್ಕ ಒಂದು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆರಂಭ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಇರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಈ ವೆಬ್ಸೈಟ್ಗೆ ಹೋಗಬೇಕು ಡಬ್ಲ್ಯೂ 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 ಡಾಟ್ ಎಚ್ ಡಬ್ಲ್ಯೂ ಬಿ ಡಾಟ್ ಜಿ ವಿ ಡಾಟ್ ಇನ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ ಈ ಒಂದು ವೆಬ್ಸೈಟ್ನ ವಿಳಾಸವನ್ನು ನಾನು ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಪಾಟಲ್ಲೂ ಕೂಡ ಹಾಕಿರ್ತೀನಿ ಮತ್ತು ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಆ ಲಿಂಕ್ನ ಮೂಲಕ ಹೋದೆ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಸಕ್ತಿ ಇದೆಯೋ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇದಿಷ್ಟು ಕೂಡ ಈ ಅಧಿಸೂಚನೆಯ ಮಾಹಿತಿಯಾಗಿದೆ ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಷನ್ ನಿಮಗೆ ಅವಶ್ಯಕತೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು